नमस्कार सोनी नई न्यूज़ के स्वागत नानु सोनिका मोदलिगे मुख्यांशगळु ಅವರೆ ತಾಲೂಕಿನ ಕೌಟಬಳಿ ಸೇತುವೆ ರಸ್ತೆಯಲ್ಲಿ ಬಿರುಕು ಪರಿಶೀಲಿಸಿದ ರಾಷ್ಟ್ರ ಹೆದ್ದಾರಿ ಕಲಬುರಗಿ ಈ ನಾಗಪ್ಪ 3-4 ದಿನದಲ್ಲಿ ದುರಸ್ತಿ ಕಾರ್ಯ ಕಾಮಗಾರಿ ಪೂರ್ಣ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೀದನ ಗಾಂಧಿಗದಿನ ಅಡತಂಗಡಿ ಎದುರಿನ ರಸ್ತೆ ಮೇಲೆ ಮೇಲ್ಛಾವಣಿ ನಿರ್ಮಾಣ ವಿಜಯ ಕುಮಾರ್ ಆನಂದಿಗಾರಿಗೆ ಬೀದರ್ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಡಾಕ್ಟರ್ ಶೈಲೇಂದ್ರ ಬೆಳ್ದಳೆ ಅವರಿಂದ ಜನರ ಉಚಿತ ಆರೋಗ್ಯ ಸೇವೆಗೆ 2 ಆಂಬುಲೆನ್ಸ್ ದಣಿಗೆ ಬೀದರ್ ಜಿಲ್ಲಾ ಏಕತಾ ಲಾರಿ ಮೆಕ್ಯಾನಿಕ್ ವೆಲ್ಫೇರ್ ಅಸೋಸಿಯೇಷನ್ ಪದಾಧಿಕಾರಿಗಳ ಸಭೆ ಬೀದರ್ ತಾಲೂಕಿನ ಪಂಚಾಯತ್ ರಾಜ್ ಸಂಸ್ಥೆ ಸದಸ್ಯರಿಗೆ ತರಬೇತಿ ಕಾರ್ಯಾಗಾರ 25 ಕಾಮಗಾರಿಗಳಲ್ಲಿ ಜೆಎಂ ಯೋಜನೆ ಅನುಷ್ಠಾನ 12ನೇ ತರಗತಿ ಸಿಬಿಎಸ್ಇ ಪರೀಕ್ಷೆಯಲ್ಲಿ ಶಾಲೆಗೆ ಟಾಪರ್ ಆಗಿ ಹೊರಹೊಮ್ಮಿದ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಸುದ್ದಿಯ ವಿವರಗಳು ಬೀದರ್ ಜಿಲ್ಲೆಯ ಅವರ ತಾಲೂಕಿನ ಕೋಟಬಿ ಸೇತುವೆ ಮಳೆಯಿಂದ ಬಿರುಕು ಬಿಟ್ಟಿದ್ದು ರಾಷ್ಟ್ರೀಯ ಹೆದ್ದಾರಿ ಗುಲ್ಬರ್ಗ ಕಾರ್ ನಿರ್ವಹಣಕ ಇಂಜಿನಿಯರ್ ಇಇ ನಾಗಪ್ಪ ಅವರದ್ದು ಕೋಟ ಸೇತುವೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕೌಟ ಸೇತುವೆ ಬಳಿ ಮಳೆಯಿಂದ ರಸ್ತೆ ಬಿರುಕು ಬಿಟ್ಟಿದೆ 4-5 ದಿನಗಳಲ್ಲಿ ದುರಸ್ತಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಗುಲ್ಬರ್ಗ ಕಾರ್ಯನಿರ್ವಾಹಕ ಇಂಜಿನಿಯರ್ ಇಇ ನಾಗಪ್ಪ ಅವರು ಕೌಟ ಸೇತುವೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕೌಟ ಸೇತುವೆ ಬಳಿ ಮಳೆಯಿಂದ ರಸ್ತೆ ಬಿರುಕು ಬಿಟ್ಟಿದೆ 4-5 ದಿನಗಳಲ್ಲಿ ದುರಸ್ತಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದರು ರಾಷ್ಟ್ರೀಯ ಹೆದ್ದಾರಿ ಮೇಲಿರುವ ಕೌಟ ಬ್ರಿಡ್ಜ್ ರಸ್ತೆ ಮೇಲೆ 2 ಬಿರುಕು ಬಿಟ್ಟಿದೆ ಈ ಕೂಡಲೇ ಕಾಮಗಾರಿ ಕೈಗೊಂಡು ಸುಗಮ ರಸ್ತೆ ಸಂಚಾರ ಅನುಕೂಲ ಮಾಡಿಕೊಡಲಾಗುವುದು ಎಂದರು ಡಿಎಸ್ಎಸ್ ಅವರ ತಾಲೂಕಿನ ಮುಖಂಡರದ ಧನರಾಜ್ ಮುಸ್ತಫರಿ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯ ಅವರ ತಾಲೂಕಿನ ಕೌಟ ಸೇತುವೆ ರಸ್ತೆ ಮತ್ತೆ ಹಾಳಾಗಿದೆ ಈ ಸಂಬಂಧ ಹೋರಾಟ ಪಾದಯಾತ್ರೆ ಧರಣಿ ಸತ್ಯಾಗ್ರಹ ಇತ್ಯಾದಿ ನಡೆಸಲಾಗಿದೆ ಎಂದರು ಕಳೆದ ವರ್ಷ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ದುರಸ್ತಿ ಕಾಮಗಾರಿ ಕೈಗೊಳ್ಳಲಾಗಿತ್ತು ಈಗ ಮತ್ತೆ 1 ಕೋಟಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ರಿಪೇರಿ ಕಾಮಗಾರಿ ಕೈಗೊಳ್ಳಲಾಗಿದೆ ಅಧಿಕಾರಿಗಳು ಗುತ್ತಿಗೆದಾರರು ಸೇರಿಕೊಂಡು ರಸ್ತೆ ನಿರ್ಮಾಣದ ಹೆಸರಿನಲ್ಲಿ ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಸಂಬಂಧ ಬೀದರ್ ಜಿಲ್ಲಾ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂದು ಒತ್ತಾಯಿಸಿದರು ಪರಶುರಾಮ್ ಬಂದಿಲ್ಲ
ಇಲ್ಲಿ ಕೌಟಾ ಬ್ರಿಡ್ಜ್ ಹಾಳಾಗಿದೆ ಟ್ರಾಫಿಕ್ ಹೋಗಲಕ ಆಗಲ್ಲ ಅಂತ ಹೇಳಿದಕ್ಕೆ ನಾನು ಗುಲ್ಬರ್ಗಾದಿಂದ ಇಲ್ಲಿ ನೋಡಕ್ಕೆ ವಿಜಿಟ್ ಮಾಡಿ ಪರಿವೀಕ್ಷಣೆ ಮಾಡಕ್ಕೆ ಬಂದಿದ್ದೀನಿ ಆದರೆ ಇಲ್ಲಿ ನೋಡಿದಲ್ಲಿ ಒಂದು ಸಣ್ಣ ಒಂದು ಎರಡು ಪಟೋಲ್ಗಳು ಆಗಿದ್ದಾವೆ ಇದರಿಂದ ಬ್ರಿಡ್ಜ್ಗೆ ಅಥವಾ ವಾಹನಗಳಿಗೆ ಅಂತ ಓಡಾಡಕ್ಕೆ ಯಾವ ತೊಂದರೆನೂ ಇಲ್ಲ ಆದಷ್ಟು ಬೇಗ ಒಂದು ಎರಡು ದಿವಸದಲ್ಲಿ ಅವು ಪಟೋಲ್ಗಳೆಲ್ಲ ಸರಿಪಡಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ತೀನಿ ಈ ಸದ್ಯಕ್ಕೆ ವಾಹನಗಳಿಗೆ ಓಡಾಡಲಿಕ್ಕೆ ಯಾವುದೇ ತೊಂದರೆ ಏನೂ ಇಲ್ಲ ಅದರಾಗಿ ಅಂತ ಭಾರಿ ಅನಾಹುತ ಆಗೋಂಥದ್ದು ಯಾವ ಪರಿಸ್ಥಿತಿ ಇಲ್ಲ ಎರಡು ದಿವಸದಲ್ಲಿ ಪಟೋಲ್ಗಳೆಲ್ಲ ಫಿಲ್ಅಪ್ ಮಾಡಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ತೀನಿ ಅಂತ ಬೇರೆ ವರ್ಕ್ ಅದ ಬ್ರಿಡ್ಜಿಗೆ ನಾವು ಏನೂ ಮಾಡಿಲ್ಲ ಅಪ್ರೋಚ್ ಅದರದ್ದು ಅಪ್ರೋಚ್ ರೋಡ್ಗೆ ಅಷ್ಟೇ ರಿಪೇರಿ ಮಾಡಿದ್ದೀವಿ ಅದಕ್ಕೆ ಮೇಂಟೆನೆನ್ಸ್ ಪಿರಿಯಡ್ ಅಂತ ಏನಿಲ್ಲ ಹಂಗದಕ್ಕೆ ಹೇವಿ ಭಾರಿ ಮಳೆ ಬಿದ್ದಿದ್ದಕ್ಕೆ ಸ್ವಲ್ಪ ಪಟೋಲ್ಗಳು ಆಗಿದ್ದಾವೆ ಒಂದು ಈಗ ಮಳೆ ಕಡಿಮೆ ಆಗಿದೆ ಈಗ ಎರಡು ದಿವಸದಲ್ಲಿ ನಾ ಪಟೋಲು ತುಂಬಿ ತಗ್ಗುಗುಂಡಿ ತುಂಬಿ ಫ್ರೀ ಮಾಡಿಕೊಡ್ತೀನಿ ಒಳ್ಳೆ ಹಾಂ ಇಲ್ಲಿ ಮಹಾರಾಷ್ಟ್ರದಿಂದ ಎಲ್ಲ ರೀತಿ ಉಸುಕು ತುಂಬಿದ ಲಾರಿಗಳು 40 ಟನ್ಗಿಂತ ಹೆಚ್ಚಿಗೆ ಅಧಿಕ ಭಾರದ ಲಾರಿಗಳು ಓಡಾಡೋದ್ರಿಂದ ಸ್ವಲ್ಪ ಹಸಿ ಇದ್ದಾಗ ಮಳೆ ಜಾಸ್ತಿ ಆಗಿದ್ದಾಗ ಓಡಾಡಕ್ಕೆ ತಗ್ಗು ಆಗಿದೆ ಅದು ಆದಷ್ಟು ಬೇಗ ಮಾಡಿ ಕೊಡ್ತೀನಿ ಅಂತಾರಾಷ್ಟ್ರೀಯ ರಾಜ್ಯ ಹೆದ್ದಾರಿ ರಾಷ್ಟ್ರ ಹೆದ್ದಾರಿ ಆಗಿರುವಂಥ ಬೀದರ್ ಔರಾದ್ ರಸ್ತೆ ಏನದ ಆ ರಸ್ತೆ ಮೇಲೆ ಏನದ ಕೋಟಾ ಬಳಿ ಮಾಂಜರ ನದಿಗೆ ಅಡ್ಡಲಾಗಿರುವ ಸೇತುವೆ ಇದೆ ಆ ಸೇತುವೆ ಮತ್ತೆ ಕ್ರ್ಯಾಕ್ ಆಗ್ಯದ ಸರ್ ಈಗ ಮೊನ್ನೆ 8 ತಿಂಗಳ ಕೆಳ ಕೆಲಸ ಮಾಡಿ 8 ತಿಂಗಳ ಕೆಲಸ ಮುಗಿದದ ಆದ್ರೆ ಮತ್ತೆ ಕ್ರ್ಯಾಕ್ ಆಗ್ಯದ ಮತ್ತೆ ಸ್ವಲ್ಪ ಮಳೆ ಬಿದ್ದು ಇನ್ನೊಂದು ಸ್ವಲ್ಪ ಬಿದ್ದರೆ ಪೂರ ಇದು ಜಗತ್ತು ಅಂತಕ್ಕಂಥ ಮಾತ್ರ ನಾನು ಹೇಳ್ತೀನಿ ಈಗಾಗಲೇ ನಾವೇನಂದ್ರೆ 2 ವರ್ಷದಿಂದ ಸುದಟ್ಟವಾಗಿ ಹೋರಾಟ ಮಾಡಿದ್ದೆವು ಸರ್ ಪಾದಯಾತ್ರೆ ಆಗಲಿ ಧರಣಿ ಆಗಲಿ ರಸ್ತೆ ರೊಕ್ಕ ಮುಖಾಂತರ ಆಗಲಿ ಮನವಿ ಪತ್ರ ಆಗಲಿ ಬಹಳಷ್ಟು ಹೋರಾಟ ಮಾಡಿದ್ದೆವು ಆ ಹೋರಾಟ ಮಾಡಿದಾಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಬ್ರಿಡ್ಜ್ ಕೆಲಸ ಮಾಡಿದಾರ 2 ವರ್ಷ ಕೆಳಗೆ ಅಂತಂದ್ರೆ 2 ಕೋಟಿ ಅನುದಾನ ರೂಪಾಯಿದಾಗ ಏನೋ ಕೆಲಸ ಬ್ರಿಡ್ಜ್ ನಿರ್ಮಾಣ ಮಾಡ್ರೆ ಸರ್ ಮತ್ತೆ ಏನಂದ್ರೆ ಅದು 1 ವರ್ಷ ನಂತರ ಮತ್ತೆ ಕೆಟ್ಟು ಹೋಯ್ತು ಮತ್ತೆ ಕೆಟ್ಟು ಹೋದಾಗ ಮತ್ತೆ ಏನಂತಂದ್ರೆ 1 ಕೋಟಿ 25 ಲಕ್ಷ ರೂಪಾಯಿ ಅನುದಾನದಲ್ಲಿ ಮತ್ತೆ ಏನಂತಂದ್ರೆ ಈ ಕೋಟಾ ಬ್ರಿಡ್ಜ್ ನಿರ್ಮಾಣ ಮಾಡ್ರ ಇದಕ್ಕೆ ನೇರ ಹೊಣೆಗಾರ ಅಂದ್ರೆ ನಮ್ದು ಜೈಗಳು ಇಂಜಿನಿಯರ್ಗಳು ಆಮೇಲೆ ಗುತ್ತಿಗೆದಾರರು ಇವರು ಪೂರ ಸರ್ಕಾರಕ್ಕೆ ಲೂಟಿ ಹಿಡತಾರ ಹಣವನ್ನು ಈ ಸರ್ಕಾರ ಹಣ ಪೂರ ಗುಳಿ ಮಾಡತ್ತಾರ ಯಾಕಂದ್ರೆ ಗುಣಮಟ್ಟ ಕಾಮಗಾರಿ ಮಾಡ್ತಾ ಇಲ್ಲ ಇದ್ರ ಸಂಬಂಧ ನಾವು ಮೊನ್ನೆ ಜಿಲ್ಲಾಧಿಕಾರಿಗಳು ಮಾನ್ಯ ರಾಮಚಂದ್ರ ಅವರು ಸರ್ ಅವ್ರಿಗೆ ಅಪ ಜಿಲ್ಲಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದೆವು ಸರ್ ಇವತ್ತು ಅವ್ರು ಕ್ರಮ ಕೈಗೊಳ್ತಂದ್ರೆ ಅದಕ್ಕೆ ಏನು ಮಾಡ್ತಾರ ಗೊತ್ತಿಲ್ಲ ಬಟ್ ಈಗಾಗಲೇ ನಮ್ಮ ಸಾರ್ವಜನಿಕರು ಭಾಳ ಆತಂಕದ ಹರ ಸರ್ ಇದೆ ಯಾಕಂದ್ರೆ ಜನರನ್ನು ನೋಡ್ರಿ ಗೊತ್ತ ವೆಹಿಕಲ್ಗಳೆಲ್ಲ ಎಲೆಗಡೆ ಹೋಗ್ತಾವೆ ಸರ್ ದೊಡ್ಡ ವಾಹನಗಳಲ್ಲಿ ಸಣ್ಣ ವಾಹನಗಳಲ್ಲಿ ಹೋಗ್ತಾವೆ ಅದು ಸ್ವಲ್ಪ ಜನ ಏನಾಯ್ತು ಸ್ಪೀಡ್ ಆಯ್ತಂದ್ರೆ ಧರ್ನಂತ ಕೆಳಗೆ ಬೀಳ್ದು ಸತ್ತೋಕಂತ ಪರಿಸ್ಥಿತಿ ನಿರ್ಮಾಣ ಅದ ಇದಕ್ಕೆ ಈ ಸಂಬಂಧಪಟ್ಟ ಅಧಿಕಾರಿ ಯಾರಲ್ಲ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೇನೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಗುತ್ತಿಗೆದಾರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೊಡಬೇಕು ಆಮೇಲೆ ಯಾಕಂದ್ರೆ ಪದೇ ಪದೇ ದುಡ್ಡು ಎಬ್ಸಲತ್ತರ ಪದೇ ಪದೇ ದುಡ್ಡು ತಿಲ್ಲತ್ತಾರ ಕೆಲಸ ಮಾಡಿ ಪದೇ ಪದೇ ಆ ಸರ್ಕಾರದ ಏನಂತ ಬೇಡ ಮಾಡ್ಲತ್ತಾರ ಸರ್ ಮಾಡಿ ಈಗ ಅಧಿಕಾರಿಗಳು ಮತ್ತು ಅವ್ರ ನಮ್ದು ಗುತ್ತಿಗೆದಾರ ಶಾಮಿಲ್ ಆಗಿ ಈ ಒಂದು ಹಣ ಲೂಟಿ ಹೊಡೆದಾರ ಈ ಕಾರ ಈ ಏನಂದ್ರೆ ಬ್ರಿಡ್ಜ್ ಕ್ರ್ಯಾಕ್ ಆಗ್ಯದ ಆ ಬ್ರಿಡ್ಜ್ ಏನಂದ್ರೆ ಕೂಡಲೇ ಒಂದು ವಾರದ ಕೆಲಸ ಸ್ಟಾರ್ಟ್ ಮಾಡಿ ಅದಕ್ಕೆ ಏನು ಏನು ಏನಾಗ್ಯದ ಏನು ಸಮಸ್ಯೆ ಅದ ಪರಿಶೀಲನೆ ಮಾಡಿ ಅದಕ್ಕೆ ರಿಪೇರಿ ಮಾಡಿ ಅನುವು ಮಾಡ್ಕೊಡ್ಬೇಕು ಎಲ್ಲರಿಗೂ ಅಂತೇಳಿ ನನ್ನ ಕಳೆ ಕಡೆಗೆ ವಿನಂತಿ ಬೀದರ್ ಜಿಲ್ಲೆಯ ರೈತರ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿರುವ ಬೀದರ್ನ ಗಾಂಧಿ ಗಜನ ಅಡತಂಗಡಿಗಳ ಎದುರುವ ರಸ್ತೆಗಳ ಮೇಲೆ ಎಪಿಎಂಸಿ ಅನುದಾನದಲ್ಲಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ಛಾವಣಿ ಪಾತ್ರ ಶೆಡ್ ನಿರ್ಮಾಣ ಮಾಡಲಾಗುತ್ತದೆ. ಇದರಿಂದ ಇಲ್ಲಿಗೆ ತಮ್ಮ ತಮ್ಮ ಆಹಾರ ಧಾನ್ಯ ಮಾರಾಟ ಮಾಡಲು ಬರುವ ರೈತರಿಗೆ ಅನುಕೂಲವಾಗಲಿದೆ ಎಂದು ಎಪಿಎಂಸಿ ಅಧ್ಯಕ್ಷರಾದ ವಿಜಯಕುಮಾರ್ ಆನಂದ್ ಗಾದ್ಗೆ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷರಾದ ವಿಜಯಕುಮಾರ್ ಆನಂದ ಗಾದ್ಗಿವರು ಮಾತನಾಡುತ್ತಾ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರ ಸ್ವೀಕರಿಸಿದ ದಿನವೇ ಸಂಧ್ಯೆ ಸುರಕ್ಷಾ ವೃದ್ಧಾಪ ವೇತನ ವಿಧವಾ ವೇತನ ಅಂಗವಿಕಲರ ವೇತನ ತಿಂಗಳಿಗೆ 200 ರೂಪಾಯಿ ಹೆಚ್ಚಿಸುವ ಮೂಲಕ ಜನಪ್ರಿಯ ಮುಖ್ಯಮಂತ್ರಿ ಎನಿಸಿಕೊಂಡಿದ್ದಾರೆ ಎಂದರು. ಬೀದರ್ ಜಿಲ್ಲೆಯ ರೈತರ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿರುವ ಬೀದರ್ನ ಗಾಂಧಿಗಂಜಿನ ಅಡತಂಗಳಿಗಳ ಎದುರಿರುವ ರಸ್ತೆಗಳ ಮೇಲೆ ಎಪಿಎಂಸಿ ಅನುದಾನದಲ್ಲಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ಛಾವಣಿ ಪತ್ರ ಶೆಡ್ ನಿರ್ಮಾಣ ಮಾಡಲಾಗುತ್ತದೆ. ಇದರಿಂದ ಇಲ್ಲಿಗೆ ತಮ್ಮ ತಮ್ಮ ಆಹಾರ ಧಾನ್ಯ ಮಾರಾಟ ಮಾಡಲು ಬರುವ ರೈತರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ರಾಜಶೇಖರ್ ಬಿರದರ್ ಗೊನ್ನಳಿ ಅವರು ಮಾತನಾಡುತ್ತಾ ಬೀದರ್ನ ಗಾಂಧಿಗಂಜ್ನಲ್ಲಿ ಮೇಲ್ಛಾವಣಿ ಪತ್ರ ಶೆಡ್ ನಿರ್ಮಾಣ ಮಾಡಲಾಗುತ್ತದೆ, ಆದರೆ ಇದರಿಂದ ಉದ್ದು ಹೆಸರು ಮಾರಾಟ ಸಮಯದಲ್ಲಿ ಅಧಿಕ ಧೂಳು ಎಳೆಯುತ್ತದೆ. ಪತ್ರದ ಶೆಡ್ಗಳು ನಿರ್ಮಾಣ ಮಾಡಿದ ಬಳಿಕ ಧೂಳು ಹೋಗಲು ದೊಡ್ಡ ದೊಡ್ಡ ಎಕ್ಸಿಟ್ ಫ್ಯಾನ್ಗಳು ಅಳವಡಿಸಬೇಕಾಗಿದೆ ಎಂದರು. ಹೋಗಿ ಬಂದ್ಯಾವ್ರ ಮೊನ್ನೆ 4-5 ಮಂದಿ ಹೋಗಿ ಬಂದ್ಯಾವ್ರ ಬಂದ್ಯಾವ.
ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇವತ್ತು ಯಡಿಯೂರಪ್ಪನ ನೇತೃತ್ವದಾಗ ಮುಖ್ಯಮಂತ್ರಿ ಆಗ್ಯಾರ. ಅವ್ರೇನು ಕಾರ್ಯ ಮಾಡ್ಯಾರ ಅವ್ರ ಗತಿಯವ್ರು ಭೀ ಕೂಡ್ತಿಲಿಕ್ಕೆ ನೀವು ವಿದ್ಯಾವೇತರ ಏನು 200 ರೂಪಾಯಿ ಭತ್ತ ಬಡಿಸ್ಯಾರ ಹಾಗೂ ಅಂಗವಿಕಲರದ ಬಡಿಸ್ಯಾರ. ಮತ್ತು ಯಾಕಂದ್ರೆ ರೈತರು ಕಡಿದ್ರೆ ಫಸ್ಟ್ ರೈತರದೇ ಇದು ಮಾಡ್ಯಾರ ಅವರು. ಅದಕ್ಕಂದು ಯಾಕಂದ್ರೆ ಮುಖ್ಯಮಂತ್ರಿ ವಾರ ಅವ್ರ ಅಪ್ಪರು ಭೀ ಹಂಗೆ ಇದ್ದರು SR ಬೊಮ್ಮಾಯಿ ಅಂಥೇಳಿ. ಅವತ್ತು ಇವತ್ತಿನ ದಿವಸ ಏನು ಭೀ ಕಾರ್ಯ ಮಾಡಬೇಕಾದ್ರೆ ಮನುಷ್ಯ ಒಂದು ಛಲ ಬೇಕು. ಛಲ ಇದ್ದರೆ ಯಾಕಂದ್ರೆ ಅವರು ಅವ್ರು ಏನು ಭೀ ಇವತ್ತು ಅವ್ರ ಹೆಸರೇ ಇದ್ದಿಲ್ಲದ್ರಾಗ ಅವ್ರು ಆಕಸ್ಮಿಕ ಯಾಕಂದ್ರೆ ಪಕ್ಷ ಯಾಕೆ ಗುರುತಿಸ್ಯದಂದ್ರೆ ಅವ್ರಿಗೆ ಇವ್ರು ಒಳ್ಳೆ ಮನುಷ್ಯರ ಇವ್ರಿಗೆ ಏನು ಕಳಂಕಿಲ್ಲ. ಇವತ್ತು ಅವ್ರ ಅಪ್ಪರು ಭೀ ಹಿಂದಕ್ಕೆ ಹಂಗೆ ಮಾಡಿರಿ ಇವ್ರು ಭೀ ಮುಂದೆ ಹಂಗೆ ಮಾಡ್ತಾರೆ ಏನಾರ ಜನರಿಗೆ ಕೊಡುಗೆ ಕೊಡ್ತಾರೆ ಅಂಥೇಳಿ ಇವತ್ತು ಅವರು ಇದು ಹೈಕಮಾಂಡ್ದವರು ನರೇಂದ್ರ ಮೋದಿ ಅವರು ಇದ್ರಾಗಿ ಮಾಡ್ಕೊಂಡು ಅವ್ರು ಒಳ್ಳೆ ಕೆಲಸ ಅವ್ರು ಒಳ್ಳೆ ಇದ್ರ ನೋಡ್ಕೊಂಡು ಅವ್ರಿಗೆ ಮುಖ್ಯಮಂತ್ರಿ ಇದು ಮಾಡ್ಯಾರ. ಅದಕ್ಕಂದು ಅವ್ರಿಗೆ ನಮ್ಮ ಎಲ್ಲ APMC ವತಿಯಿಂದ ನಮ್ಮ APMC ಬೀದರ್ ವತಿಯಿಂದ ನಾವು ಧನ್ಯವಾದ ಸಲ್ಲಿಸ್ತೇವೆ. ಅದಕ್ಕಂದು ಇವತ್ತಿಂದ ಇಷ್ಟು ನಂದು ಯಾಕಂದ್ರೆ ಒಳ್ಳೆ ಮನುಷ್ಯರಿಗೆ ಒಳ್ಳೆಯದೇ ಆಯ್ತದೆ. ಯಾಕೆ ಭೀ ವರ್ಕರ್ ಯಾರು ಇರ್ತಾರೆ ವರ್ಕರ್ ನೋಡಿ ಪಾರ್ಟಿ ಮಣಿ ಹಾಕ್ತದೆ. ಇವತ್ತು ನಾವು ಬೀದರ್ದಾಗ ನಾವು ಬಂದಮೇಲೆ APMC ಇವತ್ತು ನಾವು 2001 ನಾವೇನು ಮಾಡಿದ್ದೇವೆ ಇದು ಗುಲ್ಬರ್ಗ ಹೋಗಿ ನೋಡ್ಕೊಂಡು ಬಂದೀವಿ ಶೆಡ್ಡು APMC ನೋಡ್ಕೊಳೋದು. ನಾನು ಕುಮಾರಸ್ವಾಮಿ ಅಂತ ಹೇಳಿ ನಮಗೆ ಸೆಕ್ರೆಟರಿ ಇದ್ದರು ಆಗ APMC ನಾವೆಲ್ಲ ಪ್ರಪೋಸಲ್ ಮಾಡಿದ್ದೆವು. ಅದಕ್ಕಂದು ಇವತ್ತು ನಮ್ಮದು ಆಗ ಮಾರ್ಕೆಟ್ ಫೀಸ್ ಕಡಿಮೆ ಇತ್ತಿತ್ತು. ಅದ್ರ ಬಾದ್ ಈಗ ಮಾರ್ಕೆಟ್ ಫೀಸ್ ಜಾಸ್ತಿ ಆಗ್ಯಾವ. ಆಗ ಜಾಸ್ತಿ ಆಗಿನ ಕಡೆ ನಮ್ಮಲ್ಲಿ ಮಾರ್ಕೆಟ್ ಫೀಸ್ ನಮ್ಮ ದುಡ್ಡಿಲ್ಲ ನಮ್ಮ APMC ದುಡ್ಡಿಲ್ಲ ಪ್ರಪೋಸಲ್ ಮಾಡಿ ಅದಕ್ಕೆ ಇದು ಮಾಡಿ ನಾ 500 crore ಶೆಡ್ಡು ಗಂಜನಾಗಿ. ಯಾಕಂದ್ರೆ ರೈತರು ಪಾಪ ಏನೋ ಬೆಳೆ ಬೆಳೆದು ದುನಿಯ ಕಷ್ಟ ತೊಗೊಂಡು ಇದು ಮಾಡಿ ಬರ್ತಾರೆ ಅವರು. ಅದಕ್ಕಂದ್ರೆ ಅವರು ಇವತ್ತು ಬೆಳೆ ನುಕ್ಸಾನ ಆಗ್ಬಿಡ್ತು ಹೊಲ್ದಾಗ ಇಲ್ಲ ಹಾಳಾಯ್ತದೆ ಇಲ್ಲಿ ಭೀ ಹಾಳಾಗಬಾರ್ದು ಅಂತೇಳಿ ಅವ್ರ ಮೇಲೆ ಸಿಲಿಂಡ್ ಶೆಡ್ಡು ನಾಳೆ ಬಿಸಿ ಮಳೆ ಬಂದರೆ ಏನು ಹಾಳು ರೈತರು ಯಾಕಂದ್ರೆ ಹೋಸಲ ಆಗಿತ್ತು ಹಂಗೆ ಆರೇ ಆಗಿನ ಕಡೆ ಅದು ನೋಡ್ಕೊಂಡು ಇವತ್ತು ಆಗೋತ್ತು ಪೂರ ರೋಡ್ ಮೇಲಿನ ಮಳೆ ಪೂರ ಬಿದ್ದು ಎಲ್ಲ ಹರ್ಕೊಂಡೋಗಿತ್ತು. ಅದಕ್ಕಂದು ಆ ಇದು ನೋಡಿ ಇವತ್ತು ನಾವು ಶೆಡ್ ರೆಡಿ ಮಾಡತ್ತಿದ್ದೀವಿ. ಅದಕ್ಕಂದು ಯಾಕೆ ಒಕ್ಕಲಿಗೆಯರು ಪಾಪ ಭಾಳ ದುಡ್ತಾರೆ ದುಡ್ದು ಇದು ಮಾಡಿ ಬಂದರೆ ಮತ್ತೆ ಇಲ್ಲಿ ಭೀ ಹಾಳಾಗ್ಲತ್ತು ಅವ್ರಿಗೆ ಕಳ್ಕಳಿ ಭಾಳ ಆಯ್ತದೆ. ಇವತ್ತು ಗಂಜನ ಯಾರು ಭೀ ಒಕ್ಕಲಿಗೆಯರು ಬರ್ತಾರೆ ಯಾರು ರೈತರು ಬರ್ತಾರೆ ಅವ್ರಿಗೆ ಗಂಜನ ಸಮಸ್ಯೆ ಇದ್ದರೆ ನಾವು ಇಮಿಡಿಯೇಟ್ಲಿ ಇದಾಗಿ ಅವ್ರಿಗೆ ಅಟೆಂಡ್ ಆಗಿ ಕೆಲಸ ಮಾಡ್ಕೊಳ್ತೀವಿ ಮತ್ತು ಮಾಡಿಕೊಡ್ತೇವೆ ಮುಂದೆ ಭೀ ಅವ್ರೇಳಿ. ಯಾಕಂದ್ರೆ ಮತ್ತು ಇನ್ನೊಂದು ಬೇರೆ ಬೇರೆ ಕೆಲಸ ನಡೆದಾರೆ ನಮ್ಮದು. ಈಗ ನಾವು ರೈತರು ನಮ್ಮದು ಸಬ್ ಮಾರ್ಕೆಟ್ ಅಂತ ಮಾಡತ್ತಿದ್ವಿ ದುಮಸಾಪುರ ಬರೀ ಅದಕ್ಕೆ ಆಲ್ರೆಡಿ ನಾವು ಎಕ್ಸೆಪ್ಟ್ ಮಾಡಿ ಕಳಿಸಿದ್ವಿ. ಮತ್ತು ನಮ್ಮ ಹಮಾಲರಿಗೆ 135 ಮಂದಿಗೆ ಇದು ಆಲ್ರೆಡಿ ಹಕ್ಕುಪತ್ರ ಕೊಟ್ಟಿದ್ದೀವಿ ಅಲ್ಲಿ ಮನೆ ನಿರ್ಮಾಣ ಮಾಡಬೇಕಂಥೇಳಿ ಹಮಾಲರಿಗೆ ನಮ್ಮ ಹೆಣ್ಮಕ್ಳು ಹುಡುಗವ್ರಿಗೆ ಅವರಿಗೆಲ್ಲ ಮನೆ ಇದು ಮಾಡ್ಬೇಕಂತೇಳಿ ಮಾಡಿದ್ವಿ. ಆಲ್ರೆಡಿ ನಾವು ಅಲ್ಲಿ ವರ್ಕ್ ಚಾಲು ಆಗ್ಯದ ನಮ್ದು. ಈಗ ಮತ್ತು ಅದು ಅವ್ರ ಮನೆ ರೋಡು ಗೀಡು ಅದ್ರ ಕಡೆ ಒಂದು ಪ್ರಪೋಸಲ್ ಮಾಡಿದ್ವಿ ಅದು ಎಕ್ಷನ್ ಪ್ಲಾನ್ ಬಂದಮೇಲೆ ಅದಕ್ಕೆ ಇದು ಮಾಡೋದಂತ ಒಂದು ಸಬ್ ಮಾರ್ಕೆಟ್ ಮಾಡತ್ತಿದ್ದೆವು ನಾವು. ಈಗ ಆ ತರಕಾರಿ ಮಾರ್ಕೆಟ್ ಹೆಂಗೆ ಸಬ್ ಮಾರ್ಕೆಟ್ ಅಲ್ಲ ಹಿಂಗೆ ಇದು ಭೀ ಒಂದು ಸಬ್ ಮಾರ್ಕೆಟ್ ಮಾಡ್ಬೇಕಂತೇಳಿ ಮಾಡ್ತೇವೆ. ಅದ್ರ ಕಡೆ ನಾವು ಅದೊಟ್ಟು ಕೆಲಸ ನಮ್ಮ ಇಮಾನ್ದಾರಿ ಪ್ರಾಮಾಣಿಕತ್ವವಾಗಿ ಮಾಡ್ತೇವೆ ಅಂತೇಳಿ ನಾನು ಹೇಳಿ ನಂದು ಎರಡು ಮಾತು. ಮಳೆಗೆ ನಮ್ದೆಲ್ಲ ಮಾಲೆಲ್ಲ ಸರಿಯಾಗಿರಲಿ ತೊಯ್ಬಾರ್ದು ಅಂತೇಳಿ ಮಾಡ್ಲತ್ತಾರ. ಬಟ್ ಇದ್ರಾಗ ಸ್ವಲ್ಪ ಧೂಳಿ ಹೋಗಲ್ಲ ನಮ್ದು ಉದ್ದ ಹೆಸರು ಸೀಸನ್ದಾಗ ಆ ಧೂಳಿ ಹೋಗಲ್ದಕ್ಕೆ ಸ್ವಲ್ಪ ಅವ್ರು ಮಾಡೋದಕ್ಕೆ ಮ್ಯಾಗ ಸ್ವಲ್ಪ ಏನಂತಾರ ಎಕ್ಸಿಟ್ ಫ್ಯಾನ್ಸ್ ದೊಡ್ಡ ದೊಡ್ಡ ಎಕ್ಸಿಟ್ ಫ್ಯಾನ್ ಕೂಡಿಸಿದ್ರೆ ಒಳ್ಳೇದಾಯ್ತದ. ನಡುವೆ ನಡುವೆ ಸ್ವಲ್ಪ ಗ್ಯಾಪ್ ಬಿಟ್ಟರು ಧೂಳಿ ಹೋಗಲ್ಲ ಗ್ಯಾಪ್ ಬಿಟ್ಟರು ಸರಿಯಾಗಿ ಅನ್ನಿಸ್ತದೆ. ಎಕ್ಸಿಟ್ ಫ್ಯಾನ್ ಕೂಡಿಸೋ ಜರೂರಿ ಅದ. ನಾವು ಆಲ್ರೆಡಿ APMC ನಮ್ಮ ಮಷನ್ಲಿಂದ ಲೆಟ್ರ್ ಕೊಟ್ಟಿವಿ ಎಕ್ಸಿಟ್ ಫ್ಯಾನ್ ಕೂಡಿಸ್ರಿ ಅಂತೇಳಿ. ಅವ್ರ ಅಂತಾರ ನಮ್ದು ಇದು ಏನು ಪ್ರೊಜೆಕ್ಟ್ ಅದ ಇದ್ರಾಗ ಇದ್ರೆ ಎಕ್ಸಿಟ್ ಫ್ಯಾನ್ ಇಲ್ಲ ಅಂದ್ರೆ ನಾವೊಂದೇ ಮತ್ತೆ ಭೀ APMC ಕೊಟ್ಟು ಪ್ರೊವೈಡ್ ಮಾಡಿರಿ ಎಕ್ಸಿಟ್ ಫ್ಯಾನ್ ಕೂಡಿಸ್ರಿ ಅಂತ ಹೇಳಿದೆವು. ಅಂದ್ರೆ ನಾವು ಲೆಟ್ರ್ ಬರಿತೀವಿ ಅಂದ್ರೆ ಈಗ ಅದ್ರ ಬಾದ ಇನ್ನೂ ತಗಡ ಆಗಿ ಮ್ಯಾಕೆ ಎಕ್ಸಿಟ್ ಫ್ಯಾನ್ ಕೂಡಿಸ್ತಾರ ಗೊತ್ತಿಲ್ಲ. ಹಾಂ ಕುಡಿಸಿದ್ರು ಒಳ್ಳೆಯದು. ಅದು ಮ್ಯಾಗಿಂದ ಸ್ವಲ್ಪ APMC ನಾಲಿ ಅದು ಸ್ವಲ್ಪ ಸಾಫ್ ಆಗ್ತಾ ಇಲ್ಲ. ಮಳೆಗಾಲ ಅದ ಚಿಕ್ಕುಡಲತ್ತವ ನೀರು ಪಾಸ್ ಆಗಲ್ಲ ಹೋಗ್ಯವ APMC ಸ್ವಲ್ಪ ಕ್ಲೀನ್ ಆಯ್ತಾ ಇಲ್ಲ ಸ್ವಲ್ಪ ಅದ್ರದ್ದು ಭೀ ಹೆಚ್ಚಿಗೆ ಇದು ಮಾಡಿಸ್ಕೊಳ್ಬ. ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಬೆಳ್ದಳೆ ಅವರು ಕ್ಷೇತ್ರದ ವ್ಯಾಪ್ತಿಯ ಸಾರ್ವಜನಿಕರ ಉಚಿತ ಆರೋಗ್ಯ ಸೇವೆಗಾಗಿ 2 ಆಂಬ್ಯುಲೆನ್ಸ್ಗಳು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಶೈಲೇಂದ್ರ ಬೆಳ್ದಳೆ ಅವರು 1 crore ರೂಪಾಯಿ ವೆಚ್ಚದಲ್ಲಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಉತ್ಪಾದನಾ ಘಟಕ ಕಾಮಗಾರಿ ಆರಂಭವಾಗಿದೆ ಎಂದರು.
ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷದ ಶಿವನಂದ ಮಠಳಕರ್ ಅವರು ಮಾತನಾಡುತ್ತಾ ಕೋವಿಡ್ ಎರಡನೇ ಅಲೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಶೈಲೇಂದ್ರ ಬೆಳ್ದಳೆ ಅವರು ಸೇರಿದಂತೆ ಆಯಾ ವಿಧಾನಸಭಾ ಕ್ಷೇತ್ರಗಳ ಬಿಜೆಪಿ ನಾಯಕರಿಗೆ ತಮ್ಮ ತಮ್ಮ ಕ್ಷೇತ್ರದ ಜನರಿಗೆ ಅನುಕೂಲವಾಗುವಂತೆ ಸೇವೆ ಸಲ್ಲಿಸಿ ಎಂದು ವಿನಂತಿಸಿಕೊಂಡಿದೆ. ನನ್ನ ಮನವಿಗೆ ಸ್ಪಂದಿಸಿದ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಬೆಳ್ದಳೆ ಅವರು ಬೀದರ್ ದಕ್ಷಿಣ ಕ್ಷೇತ್ರದ ಜನರಿಗಾಗಿ ಎರಡು ಆಂಬುಲೆನ್ಸ್ಗಳು ಉಚಿತ ಸೇವೆಗೆ ದೇಣಿಗೆ ನೀಡಿದ್ದಾರೆ ಎಂದರು. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಬೆಳ್ದಳೆ ಅವರು ಮಾತನಾಡುತ್ತಾ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಉತ್ಪಾದನೆ ಘಟಕ ಕಾಮಗಾರಿ ಆರಂಭವಾಗಿದೆ. 160 ಸಿಲಿಂಡರ್ ಉತ್ಪಾದನೆಯಾಗುತ್ತದೆ ಎಂದರು. ಡಾಕ್ಟರ್ ಶೈಲೇಂದ್ರ ಬೆಳ್ದಳೆ ಅವರು ಕ್ಷೇತ್ರದ ವ್ಯಾಪ್ತಿಯ ಸರ್ವಜನಿಕರ ಉಚಿತ ಆರೋಗ್ಯ ಸೇವೆಗಾಗಿ ಎರಡು ಆಂಬುಲೆನ್ಸ್ಗಳು ನೀಡಿದ್ದೇನೆ. ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತಿಯ 8 ಕ್ಷೇತ್ರಗಳಿವೆ. ಈ ಎರಡು ಆಂಬುಲೆನ್ಸ್ಗಳಲ್ಲಿ ಒಂದು ಮನ್ನೆಕಿಳಿಯಲ್ಲಿ ಮತ್ತೊಂದು ಕಂಠಣದಲ್ಲಿ ಇರಲಿದೆ. ಜಿಲ್ಲಾ ಪಂಚಾಯತಿಯ 4 ಕ್ಷೇತ್ರಗಳಿಗೆ ಒಂದೊಂದು ಆಂಬುಲೆನ್ಸ್ ಕಾರ್ಯನಿರ್ವಹಿಸಲಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ದಕ್ಷಿಣ ಮತಕ್ಷೇತ್ರದ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ವಿವಿಧ ಗ್ರಾಮಗಳ ನಾಗರಿಕರು, ಹಿರಿಯರು ಇದ್ದರು. ಜಿಲ್ಲಾ ಪಂಚಾಯತ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ವಿನಂತಿ. ಜಿಲ್ಲಾ ಕಾರ್ಯದರ್ಶಿಗಳು ಆತ್ಮೀಯ ಸ್ವಾಗತ. ಜಗನ್ನಾಥ್ ಪಾಟೀಲ್ ಅವರು ದೇವಾಡ ವೇದಿಕೆ ಮೇಲೆ ಬರಬೇಕು. ಚಂದ್ರಶೇಖರ್ ಪಾಟೀಲ್ ಇವರು ಮೂರ್ಛೆ ಅಧ್ಯಕ್ಷರು, ಅವರು ದೇವಾಡ ವೇದಿಕೆ ಮೇಲೆ ಬರಬೇಕು. ಸುರೇಶ್ ಮಾಶೆಟ್ಟಿ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕರು, ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಬಸವರಾಜ್ ಪವಾರ್ ಸಿಂಗೇರ ಕಲೆ ಮತ್ತು ಸಂಸ್ಕೃತಿ ಜಿಲ್ಲಾ ಪ್ರಕೋಷ್ಠದ ಸಂಚಾಲಕರಂತ ಅವರು ವೇದಿಕೆ ಮೇಲೆ ಬರಬೇಕು. ರಾಮದೇವರು ಮಾಜಿ ಜಿಲ್ಲಾ ಪಂಚಾಯತ್ ಪ್ರಭು ಮಿಂದ ಕೂಡ ವೇದಿಕೆ ಮೇಲೆ ಬರಬೇಕಂತ ವಿನಂತಿ. ಪ್ರಭು ಮಿಂಗ ಜಿಲ್ಲಾ ಪಂಚಾಯತ್ ಮಾಜಿ ಸಚಿವ ಕ್ಷೇತ್ರದ ಪ್ರಮುಖ ಹಿರಿಯರಾದಂತ ಕೂಡ ವೇದಿಕೆ ಮೇಲೆ ಬರಬೇಕಂತ ವಿನಂತಿ. ಮೊದಲಿಗೆ ಬಂದೇ ಮಾತ್ರ ಗೀತೆಯನ್ನ ಕವಿ ಬಾಲ್ಯದವರು ನಡೆಸಬೇಕು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತ ಮಂಡಲ ಅಧ್ಯಕ್ಷರು ಅವರನ್ನ ಬಸವ ಸಿಂಧುಪತಿಯವರು ಬಂದ ಅದೇ ರೀತಿ ಈ ಕಾರ್ಯಕ್ರಮ ಉದ್ಘಾಟಕರು ಇವಾಗ ಜ್ಯೋತಿ ಬೆಳಗು ಮುಖದರ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು. ಪ್ರಥಮ ಕಾರ್ಯಕಾರಿಣಿ ಸಭೆಗೆ, ದಕ್ಷಿಣ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯಕರ್ತ ಬಂಧುಗಳಿಗೆ, ನಳಿನ್ ಕುಮಾರ್ ಶೆಟ್ಲ ಅವರಿಗೆ ಜಯವಾಗಲಿ. ಕೋವಿಡ್ನ ಎಲೆಯ ಎರಡನೇ ಎಲೆಯ ಸಂದರ್ಭದಲ್ಲಿ ಜನರಿಗೆ ಆಂಬ್ಯುಲೆನ್ಸ್ನ ಕೊರತೆ ಸಾಕಷ್ಟು ಆಗ್ತಾಯಿತ್ತು. ಅದರಲ್ಲೂ ವಿಶೇಷವಾಗಿ ಆಕ್ಸಿಜನ್ ಯುಕ್ತ ಏನು ಆಂಬ್ಯುಲೆನ್ಸ್ ಇದೆ, ಕೋವಿಡ್ನ ಪೇಷಂಟ್ಗಳಿಗೆ ಓಡಾಟದಲ್ಲಿ ಸಾಕಷ್ಟು ತೊಂದರೆ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ನಾನು ಶೈಲೇಂದ್ರ ಬೆಳ್ದಾಳೆ ಅವರಿಗೆ ಸೇರಿದಂತೆ ಜಿಲ್ಲೆಯ ಎಲ್ಲ ಕ್ಷೇತ್ರ ಪ್ರಮುಖರಿಗೆ, MLA MLC ಗಳಿಗೆ ಎಲ್ಲರಿಗೂ ಹೇಳಿದ್ದೆ, ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಹೆಸರಿನ ಒಂದು ಆಂಬ್ಯುಲೆನ್ಸ್ ಪ್ರೊವೈಡ್ ಮಾಡಿರಿ, ಯಾಕಂದರೆ ಸಾಕಷ್ಟು ತೊಂದರೆ ಆಗ್ತಾಯಿದೆ ಜನರಿಗೆ, ಅವೈಲೇಬಲ್ ಇರ್ತಾ ಇಲ್ಲ. ಯಾಕಂದರೆ ಸರ್ಕಾರಿ 108ನಲ್ಲಿ ಯಾವುದೇ ಕೋವಿಡ್ ಪೇಷಂಟಿಗೆ ಒಯ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಬೆಳ್ದಾಳೆ ಅವರಿಗೆ ಹೇಳಿದಾಗ ಅವರು ತತ್ಕ್ಷಣ ಸ್ಪಂದಿಸಿ ಅವರು ಆ ವೆಹಿಕಲ್ಗಳ ತಯಾರಿಯಲ್ಲಿ ತೊಡಗಿದ್ರು. ಅದರ ಸಮಯ ಈಗ ಬಂತು, ಮುಂಬರುವಂಥ ಏನು 3ನೇ ಅಲೆ ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಕ್ಷೇತ್ರದ ಜನರಿಗೆ ಉಪಯೋಗ ಆಗುವಂಥ ಒಂದು ಕೆಲಸ ಬೆಳ್ದಾಳೆಯವರು ಮಾಡಿದ್ದಾರೆ, ಅವರಿಗೆ ಅಭಿನಂದನೆಗಳು. ಯಾಕಂದರೆ ಕ್ಷೇತ್ರದ ಜನರಿಗೆ ಭಾಳಷ್ಟು ಅನುಕೂಲ ಆಗೋಂಥ ಅದು ಅದನ್ನು ಫ್ರೀಯಾಗಿ ಒಂದು ಸೇವೆ ಕೊಡುವಂಥ ಒಂದು ಪ್ರಯತ್ನ ಅವರು ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಜನರ ಪರವಾಗಿ ಅವರು ಕೆಲಸ ಮಾಡ್ತಾ ಇರೋ ಒಂದು ಸಂದರ್ಭದಲ್ಲಿ ಅವರಿಗೆ ಈ ವಾಹನಗಳ ಒಂದು ಏನು ಬಿಡುಗಡೆ ಮಾಡಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಕಳೆದ 2 ವರ್ಷ ಸನ್ಮಾನ್ಯ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ BS ಯಡಿಯೂರಪ್ಪನಿಂದ ಒಳ್ಳೆ ಒಳ್ಳೆ ಕೆಲಸಗಳಾಗಿದ್ದವು. ಅದೇ ಥರ ಅದೇ ಒಂದು ಪಕ್ಷ ನಿರ್ಧಾರದಂತೆ ಹಾಗೂ ಹೈಕಮಾಂಡ್ ನಿರ್ಧಾರದಂತೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಜಿಯವರೇ ನೂತನವಾಗಿ ಮುಖ್ಯಮಂತ್ರಿಯವರಾಗಿದ್ದಾರೆ. ಪದಗ್ರಹಣ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮ ಕ್ಷೇತ್ರ ಹಾಗೂ ಜಿಲ್ಲಾಧ್ಯಕ್ಷರ ವತಿಯಿಂದ
ಆಗ ಜಿಲ್ಲಾಧ್ಯಕ್ಷರನ್ನು ಯಾವ ಭೀ ಸಿಕ್ಕ ಹೇಳ್ತಾರೆ ಕ್ಷೇತ್ರಕ್ಕೆ ಏನರ ಒಳ್ಳೆ ರೀತಿ ಗರೀಬರಿಗೆ ಹೆಲ್ಪ್ ಅಂಡ್ ಅಪ್ಲೈ ಮಾಡ್ರಿ ಅಂತ. ಅದೇ ರೀತಿ ನಮ್ಮ ನಿಗಮಲ್ಲಿ ನೀವು ನೋಡಿದ್ರೆ 1 ಕೋಟಿ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಆಲ್ರೆಡಿ ಕೊಟ್ಟಿನಿ, ವರ್ಕ್ ಶುರು ಆಗಿದೆ. ಅದು ಮೋಸ್ಟ್ಲಿ 15 ಒಳಗಡೆ ಒಂದು 660 ಲೀಟ್ರ್ ಪರ್ ಮಿನಿಟ್ ಉತ್ಪಾದನೆ ಮಾಡೋಂಥ ಉತ್ಪಾದನಾ ಘಟಕ ನಾನು ನಮ್ಮ ನಿಗಮಲಿಂದ ಹಾಕಿದ್ದೀನಿ. 1 ಕೋಟಿ ಕೊಟ್ಟು ಆಲ್ರೆಡಿ ವರ್ಕ್ ಟೆಂಡರ್ ಆಗಿದೆ, ಮೋಸ್ಟ್ಲಿ ವರ್ಕ್ನು ಶುರು ಆಗಿದೆ. ಮೊನ್ನೆ ನಾನು ಕಳೆದ ಸಂಡೇ ಚಾಲನೆ ಕೊಟ್ಟಿನಿ, ಅದು ಕೂಡ ಜಿಲ್ಲಾಧ್ಯಕ್ಷರ ನೇತೃತ್ವದಾಗ ಅದು ಕೂಡ ನಾವು ಉದ್ಘಾಟನೆ ಮಾಡ್ತೇವೆ. 135-140 ಸಿಲಿಂಡರ್ ಪ್ರತಿದಿನ ಅಲ್ಲಿ ಉತ್ಪಾದನೆ ಆಗ್ತಾವೆ. 3-4 ಎಷ್ಟೇ ಎಲ್ಲೇ ಬಂದರೂ ಕೂಡ ಆಕ್ಸಿಜನ್ ಬೀದರ್ ಜಿಲ್ಲೆಗೆ ಕೊರತೆ ಆಗಲ್ಲಪ್ಪಲೆ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ನಮ್ಮ ಸರ್ಕಾರ ಸದೃಢ ಆಗಿದೆ ಅಂತ ಇದೊಂದು ಹೇಳೋಕ್ಕೆ ಇಚ್ಛಪಡ್ತೀನಿ. ಅದೇ ಥರ ನಾನು ನಿಗಮಲಿಂದ 2 ಆಂಬುಲೆನ್ಸ್ ಸ್ವತಃ ಅದು ಸ್ವತಃ ನಮ್ಮ ಕೈಲಿಂದೇ ಇದು ಮಾಡಿ ಮೇಂಟೆನೆನ್ಸ್ ಆಗಲಿ 2 ಡ್ರೈವರ್ ಇಕ್ಕಿದ್ದೀವಿ. ಒಂದು ಬೆಮಳ ಮೊನ್ನೆ ಕಿಳೆಯಲ್ಲಿರುತ್ತೆ, ಒಂದು ಕಮಠಾಣದಲ್ಲಿರುತ್ತೆ. ಟೋಟಲ್ 8 ಜಡ್ ಪಿ ಮೆಂಬರು ನಮ್ಮ ಕ್ಷೇತ್ರದಲ್ಲಿ ಬರ್ತವೆ. 4 ಜಡ್ ಪಿ ಕ್ಷೇತ್ರಕ್ಕೊಂದು, 4 ಜಡ್ ಪಿ ಕ್ಷೇತ್ರ ಯಾರು ಆ ಕಡೆ ಈ ಕಡೆ ಕರೆದ್ರೂ ಹೋಗ್ತಾರೆ. 2 ನಂಬರ್ನು ಕೊಟ್ಟಿದ್ದೀವಿ ಆ 2 ಡ್ರೈವರ್ಗಳಿಗೆ. ಅದು ಕೂಡ ಈಗ ಹಸ್ತಾಂತರ ನಮ್ಮ ಜಿಲ್ಲಾಧ್ಯಕ್ಷರು ಮಾಡ್ತಾರೆ ಮೊಬೈಲು. ಯಾರು ಫೋನ್ ಮಾಡೋ ವಿತ್ ಆಕ್ಸಿಜನ್ ಇದೆ ಒಳಗೆ, ಟ್ರೇನಿ ಇಬ್ಬರು ಡ್ರೈವರ್ ಇದ್ದಾರೆ ಟ್ರೇಂಡ್, ಅವರೇ ಹಚ್ಚಿ ಒಯ್ದು ಉಮ್ನಾಬಾದ್ ಆಗಲಿ ಬೀದರ್ ಆಸ್ಪತ್ರೆ ಆಗಲಿ ಅಲ್ಲಿ ತಲುಪಿಸುವಂಥ ಕಾರ್ಯಕ್ರಮ ಕೆಲಸವನ್ನು ಮಾಡ್ತಾರೆ. ಯಾರಿಗೆ ಆರಾಮ ಇರಬಾರ್ದಂತ ನಮ್ಮ ಇಚ್ಛೆ ಇಲ್ಲ. ಯಾರಿಗೆ ಆರಾಮಿಲ್ಲ, ತುರ್ಪರಿಸ್ಥಿತಿ ಕೋವಿಡ್ ಆಗಲಿ, ಡೆಲಿವರಿ ಪೇಷಂಟ್ ಆಗಲಿ, ಆಕ್ಸಿಡೆಂಟ್ ಆಗಲಿ, ಇನ್ನಿತರ ಬೇರೆ ಬೇರೆ ಪೇಷಂಟ್ ನಾನಾ ಥರ ರೋಗಿಗಳಿರ್ತಾರೆ, ಕೋವಿಡೇ ಪೇಷಂಟ್ ಅಂತಿಲ್ಲ. ಯಾವುದೇ ರೋಗಿ ಫೋನ್ ಮಾಡಿದ್ರೆ ತಕ್ಷಣ 15-20 ನಿಮಿಷದಲ್ಲಿ ನಮ್ಮ ಆಂಬ್ಯುಲೆನ್ಸ್ನ ಡ್ರೈವರು ಅದರ ಸ್ಟಾಫ್ ಬಂದು ಅವರು ಒಯ್ದು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿ ಬರುವಂಥ ಕೆಲಸ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಅವರು ನೆಟ್ವರ್ಕ್ದಲ್ಲಿರ್ತಾರೆ. ಮತ್ತು ಡ್ರೈವರ್ಸ್ ಕೂಡ ಮತ್ತು ಜನರು ಕೂಡ ಸ್ಪಂದನೆ ಮಾಡಬೇಕು ಒಳ್ಳೆ ರೀತಿಯಲ್ಲಿ. ಯಾವುದೇ ಉದ್ದೇಶದಿಂದ ಇಕ್ಕಿಲ್ಲ, ಇಷ್ಟೇ ಜನರಿಗೆ ಒಳ್ಳೆಯದಾಗಲಿ, ಒಂದು ಗರೀಬರಿಗೆ ಒಳ್ಳೆಯದಾಗಲಿ ಅಂತ ಆ ಒಂದು ಪ್ರಯತ್ನದಲ್ಲಿಂದ ನಮ್ಮ ಜಿಲ್ಲಾಧ್ಯಕ್ಷರ ಆದೇಶಮ್ರಿಗೆ ಇದೊಂದು ನಾವು ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊರಟಿದ್ದು. ಎಲ್ಲ ಕ್ಷೇತ್ರ ಜನರು ಉಪಯೋಗ ತಗೋಬೇಕು, ಎಲ್ಲರೂ ಆರಾಮಿರ್ಬೇಕನ್ನು ನಮ್ಮ ಇಚ್ಛೆ ಇದೆ. ಅದಕ್ಕೆ ತಮ್ಮೆಲ್ಲ ಆಶೀರ್ವಾದ ಇರಬೇಕು, ನಮ್ಮೆಲ್ಲ ಸದಾ ನಮ್ಮ ಪಕ್ಷದ ಮೇಲೆ, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರ ಮೇಲೆ ಅಂತ ತಮ್ಮ ಆಶಿಸುತ್ತಾ. ಈಗಿನ ಮೊದಲನೇ ಯಾಕಂದ್ರೆ ಕೋವಿಡಲ್ಲೇ ಇದ್ದಿದ್ದ ಕಾರಣ ಮೊನ್ನೆ ಜಿಲ್ಲೆಯ ಕಾರ್ಯಕಾರಿಣಿ ಆಯಿತು ಸನ್ಮಾನ್ಯ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ. ಈಗ ಎಲ್ಲ ಮಂಡಲದಲ್ಲಿ ಅವರ ನೇತೃತ್ವದಲ್ಲಿ ನಾವು ಬಸವಕಲ್ಯಾಣ ಚುನಾವಣೆ ಅವ್ರ ನೇತೃತ್ವದಲ್ಲಿ ಗೆದ್ದೀವಿ, ಸಾಕಷ್ಟು ಅವರದ್ದಲ್ಲಿ ಗೆದ್ದಿದ್ದೀವಿ. ನಾವು ಒಂದು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಸಂಘಟನೆ ಇನ್ನಷ್ಟು ಬಲಿಷ್ಠ ಆಗ್ತಾ ಇದೆ. ಕಳೆದ ಬಾರಿ ನಾನಿದ್ದಾಗ ಕೂಡ ಒಳ್ಳೆಯ ಸಹಕಾರ ನಮ್ಮ ಉಪಾಧ್ಯಕ್ಷರಿದ್ದರು, ಅವಾಗ ಅವ್ರು ಸಹಕಾರ ಕೊಟ್ಟಿದ್ದರು. ಅವ್ರಿಗೂ ಕೂಡ ನಾವು ಆಗಲಿ ನಮ್ಮ ಟೀಮು ಸದಾ ನಿಂದಿರುತ್ತೆ. ಅವ್ರ ನೇತೃತ್ವದಲ್ಲಿ ಒಳ್ಳೆಯ ಕೆಲಸ, ಜಿಲ್ಲೆಯ ಸಂಘಟನೆ ಕೆಲಸ ನಡೀತಾ ಇದೆ. ಈಗ ಇಲ್ಲಿ ನಾಳೆ ಇದೆ, ಬೀದರ್ ಆಗಲಿ, ಬಾಲ್ಕಿ, ಆಮೇಲೆ ಎಲ್ಲ ಮೋರ್ಚಾಗಳ ಸಭೆ ಕೂಡ ನಾಳೆಯಿಂದ ಶುರು ಆಗ್ತವೆ. ಅದಕ್ಕೆ ಸಂಘಟನೆ ಚುರುಕಿದೆ. ಮುಂಬರುವ JDP-TP ಎಲೆಕ್ಷನ್ ಸದೃಢ ಇದೆ. ಮುಂದಿನ ಸಲ JDP-TP ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಮಾಡ್ತೀವಿ ಅಂತ ತಮ್ಮೆಲ್ಲರಿಗೆ ನಾನು ಆಶ್ವಾಸನೆ ಕೊಡ್ತಾ, ತಮ್ಮ ಮಾಧ್ಯಮ ಕೂಡ ಆಶೀರ್ವಾದ ಎಲ್ಲ ನಮ್ಮ ಪಕ್ಷದ ಮೇಲೆ ಇರಬೇಕಂತ ವಿನಂತಿ ಮಾಡ್ಕೋತೀನಿ. ಏಕತಾರಿ ಮೆಕ್ಯಾನಿಕ್ ವಾಲ್ಫರ್ ಅಸೋಸಿಯೇಷನ್ ಬೀದರ್ ಜಿಲ್ಲಾಧ್ಯಕ್ಷರದ ಸೈಯದ್ ವಾಹಿದ್ ಲಖನ್ ಅವರ ಅಧ್ಯಕ್ಷತೆಯಲ್ಲಿ ಬೀದರ್ ನಗರದ ಸಿಟಿ ಫಂಕ್ಷನ್ ಹಾಲ್ನಲ್ಲಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸೈಯದ್ ವಾಹಿದ್ ಲಖನ್ ಅವರು, ಬೀದರ್ನ ನೋಬದ್ ಆಟೋನಗರದಲ್ಲಿ ಲಾರಿ ಮೆಕ್ಯಾನಿಕ್ಗಳಿಗೆ ಮಳಿಗೆಗಳು ನೀಡಲಾಗಿದೆ. ಧುಮನ್ಸೂರ್ ಬೆಳ್ಳೂರು ಸಮೀಪ 10 ಎಕರೆ ಪ್ರದೇಶದಲ್ಲಿ ಆಟೋನಗರ ಸ್ಥಾಪನೆ ಮಾಡಲಾಗುತ್ತದೆ ಎಂದರು. ಏಕ್ತಾ ಲಾರಿ ಮೆಕ್ಯಾನಿಕ್ ವೆಲ್ಫೇರ್ ಅಸೋಸಿಯೇಷನ್ ಬೀದರ್ ಜಿಲ್ಲಾಧ್ಯಕ್ಷರದ ಸೈಯದ್ ವಾಹಿದ್ ಲಖನ್ ಅವರ ಅಧ್ಯಕ್ಷತೆಯಲ್ಲಿ ಬೀದರ್ ನಗರದ ಸಿಟಿ ಫಂಕ್ಷನ್ ಹಾಲ್ನಲ್ಲಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸೈಯದ್ ವಾಹಿದ್ ಲಖನ್ ಅವರು, ಬೀದರ್ನ ನೌಬದ್ನ ಆಟೋನಗರದಲ್ಲಿ ಲಾರಿ ಮೆಕ್ಯಾನಿಕ್ಗಳಿಗೆ ಮಳಿಗೆಗಳು ನೀಡಲಾಗಿದೆ. ಧುಮನ್ಸೂರ್ ಬೆಳ್ಳೂರು ಸಮೀಪ 10 ಎಕರೆ ಪ್ರದೇಶದಲ್ಲಿ ಆಟೋನಗರ ಸ್ಥಾಪನೆ ಮಾಡಲಾಗುತ್ತದೆ ಎಂದರು. ಏಕ್ತಾ ಲಾರಿ ಮೆಕ್ಯಾನಿಕ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಬೀದರ್ ಜಿಲ್ಲೆಯ ಲಾರಿ ಮೆಕ್ಯಾನಿಕ್ಗಳ ಅನುಕೂಲಕ್ಕಾಗಿ ಧುಮನ್ಸೂರು ಬೆಳ್ಳೂರು ಸಮೀಪದ 10 ಎಕರೆ ಪ್ರದೇಶದಲ್ಲಿ ಆಟೋನಗರ ನಿರ್ಮಾಣ ಮಾಡಲಾಗುತ್ತಿತ್ತು. ಇಲ್ಲಿ ಬೀದರ್ ನಗರದ ಲಾರಿ ಮೆಕ್ಯಾನಿಕ್ಗಳಿಗೆ ಮಳಿಗೆ ಕೊಡಿಸುವ ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುವುದು ಎಂದರು. ಈ ಸಭೆಯಲ್ಲಿ ಏಕ್ತಾ ಲಾರಿ ಮೆಕ್ಯಾನಿಕ್ ವೆಲ್ಫೇರ್ ಅಸೋಸಿಯೇಷನ್ ಬೀದರ್ ಜಿಲ್ಲಾ ಪದಾಧಿಕಾರಿಗಳಾದ ದಸ್ತಗೀರ್, MD ಲೈಕುದ್ದೀನ್, ಶಬೀರ್, ಸಬಿ, ಸಲೀಂ, ಅಶೋಕ್, ಲೈಕ್, ಮುನ್ನಾ, ಶಕೀಲ್ ಅವರು ಸೇರಿದಂತೆ ಇತರರು ಇದ್ದರು.
का नाम है एकता लारी मैकेनिक वेलफेयर एसोसिएशन। बहुत काबिले कबूल बात है क्योंकि ये हालत के हिसाब से जो है ना एकता होना बहुत जरूरी है, इसलिए हम नाम भी एकता ही दिए इवेंट का, क्योंकि हम तमाम कास्ट के लोग हैं इसके अंदर, कोई भेदभाव अगर यूनिट होकर काम करेंगे तो हमारा मुकाबला कोई और कर ही नहीं सकता। ये हमारा बड़ी बात तो नहीं करना, चैलेंज नहीं करना, बड़ी बात से तोबा, ये काम हम करके बताते हैं। इससे पहले भी सुने होंगे मेरी तकरीर में परेशान है, लिहाजा उसके उसको जो है ना नजर में रखते हुए न्याय न्याय एसोसिएशन बनाने का, नई यूनियन बनाने का इन्हें खाद अमल में लाया हम लोग। सब मसले हमें आपको देख रहे एकता लारी मैकेनिक यूनियन बोल के और ये रजिस्ट्रेशन हुआ है। ये रजिस्ट्रेशन होने की वजह से हम क्या है मालूम है बुलाकर जो है ना आप लोगों को भी प्रेस मीडिया को भी नॉलेज में रखने के लिए ये मीटिंग बुलाए हैं। ये मीटिंग इसलिए बुलाए हैं कि यहाँ पर जो आटो नगर है बीदर ज़िले में, बीदर में वो आटो नगर जो है ना नौबाद में है। नौबाद में जो आटो नगर है उसके अंदर कुछ मैकेनिकों को लारी मैकेनिकों को वहाँ पर मलियात दिए गए हैं। बकाया लोग बहुत लोग ऐसे लोग हैं बेसहारा बेबस हो गए सो लोग हैं, उनके लिए हम लोगों ने कोशिश कर जो है ना यहाँ पर धमसापुर और बेलोरे के बीच में जो नया एक ऑटो नगर बनाया जा रहा है जिसमें 10 एकड़ ज़मीन अलाट हुई है, उसका डेवलपमेंट का काम शुरू होने वाला है। हम लोग जो है ना इसको इस काम को अंजाम देने के लिए पूरे मैकेनिक्स जितने भी हकीकी मैकेनिक यानी कि काम कर मैकेनिकी कर जीने वाले लोग हैं, ये सारे मैकेनिक लोग मिलकर जो है ना एक एसोसिएशन बनाए हैं एकता लॉरी मैकेनिक वेलफेयर एसोसिएशन बोल के। इस एसोसिएशन के तहत जो है ना हम आगे डेवलपमेंट का काम करेंगे। ये मैकेनिकों को जो है ना जो भी गवर्नमेंट की फैसिलिटीज़ मिलती है, जो भी सहूलतें मिलती हैं उसको दिलाने का काम करेंगे। इस लारी यूनियन का मैं यूनियन अध्यक्ष होने के नाते मैं इनके साथ हर दिन हर लम्हा कंधे को कंधा साथ लगाकर काम करूँगा और जो है ना इनकी जो भी ज़रूरियात हैं इनके भविष्य में इनके बच्चों के तालीम के लिए और जो जो भी इनकी फैसिलिटीज़ हैं, यानी कि आज देखिए आप लोग ये मैकेनिक्स हैं कई लारियां बना दिए होंगे मगर उनको रहने के लिए घर नहीं बना ले सके उन लोग। आज उनके घरों के हालत ऐसी है कि उनके खर्चे के बांधे हैं, जैसे कि अब दो साल से लॉकडाउन ही चल रहा है, लॉकडाउन के पीरियड में वो लोग कैसा जी रहे क्या कर रहे हैं इसका किसी को एहसास नहीं है। लिहाजा जो है ना गवर्नमेंट को हम जो है ना ये करके जो है ना गवर्नमेंट के अप्रूव होकर जो है ना इनको पूरी सहूलत दिलाने का काम करेंगे और आने वाले दिनों में हम इनके भविष्य के बारे में पूरा विचार करेंगे। मैं इतना कहते हुए ಬೀದರ್ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಜಲಜೀವನ ಮಿಷನ್ ಯೋಜನೆ ಕುರಿತು ಬೀದರ್ ತಾಲೂಕಿನ ಪಂಚಾಯತ್ ರಾಜ್ ಸಂಸ್ಥೆಗಳ ಸದಸ್ಯರಿಗೆ ಆಯೋಜಿಸಿದ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಜಲಜೀವನ್ ಮಿಷನ್ ಯೋಜನೆ ತಂಡದ ಮುಖ್ಯಸ್ಥ ಡಾಕ್ಟರ್ ನಂದಕುಮಾರ್ ತಂದಳೆ ಅವರು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ 25 ಗ್ರಾಮಗಳಲ್ಲಿ ಜಲಜೀವನ್ ಮಿಷನ್ ಯೋಜನೆ ಅನುಷ್ಠಾನಗೊಳಿಸಲಾಗುತ್ತದೆ ಎಂದು ಹೇಳಿದರು. ಹನ್ನೆರಡನೇ ತರಗತಿ ಸಿಬಿಎಸ್ಇ ಪರೀಕ್ಷೆಯಲ್ಲಿ ಶಾಲೆಗೆ ಟಾಪರ್ ಆಗಿ ಹೊರಹೊಮ್ಮಿದ ಗುರುನಾನಕ್ ಶಾಲೆಯ ಪ್ರತಿಭಾವಂತ ಮಕ್ಕಳಿಗೆ ಶಾಲೆಯ ಉಪಾಧ್ಯಕ್ಷರಾದ ಶ್ರೀಮತಿ ರೇಷ್ಮಾ ಕೌರ್ ಅವರು ಆತ್ಮೀಯವಾಗಿ ಸನ್ಮಾನಿಸಿ ಶುಭ ಹಾರೈಸಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.